ಬ್ರಿಟನ್ ಮಾಧ್ಯಮದಲ್ಲಿ ಪತ್ರಕರ್ತನೊಬ್ಬ ಚಂದ್ರಯಾನ ಮೂರರ ಯಶಸ್ಸನ್ನ ಹೇಳ್ತಾ ಭಾರತಕ್ಕೆ ಯು ಕೆ ಕೊಟ್ಟಿರುವ ಎರಡು ಬಿಲಿಯನ್ ಪೌಂಡ್ಸ್ ವಾಪಸ್ ಕೊಡಬೇಕು ಅನ್ನೋ ಅರ್ಥದಲ್ಲಿ ರಿಪೋರ್ಟ್ ಮಾಡಿದ್ದಾರೆ ಮೊದಲನೇದು ಯುಕೆ ಇಂದ ಭಾರತಕ್ಕೆ ಎರಡು ಪಾಯಿಂಟ್ ಮೂರು ಬಿಲಿಯನ್ ಪೌಂಡ್ಸ್ ವಿದೇಶಿ ನೆರವು ಫಾರಿನ್ ಏಡ್ ಬಂದಿರೋದು ಸುಳ್ಳು ಎರಡನೇದು ನಾವು ಲೆಕ್ಕದ ಪುಸ್ತಕವನ್ನ ಓಪನ್ ಮಾಡಿದರೆ ಬ್ರಿಟಿಷರು ಭಾರತದಿಂದ ದೋಚ್ಕೊಂಡು ಹೋಗಿರುವಂತಹ ಒಟ್ಟು ಮೊತ್ತ ಇಂದಿಗೆ ನಲವತ್ ಲಕ್ಷ ಕೋಟಿ ಡಾಲರ್ಸ್ ಇದು ಇವತ್ತಿನ ಮೊತ್ತ ಇವನು ಕೇಳಿರುವಂತಹ ಎರಡು ಪಾಯಿಂಟ್ ಮೂರು ಬಿಲಿಯನ್ ಪೌಂಡ್ಸ್ ನ ಮೈನಸ್ ಮಾಡಿಕೊಂಡು ಇನ್ನ ಮಿಕ್ಕಿದ್ದನ್ನ ನಮ್ಗೆ ಕೊಡಿ ಅಂತ ಟ್ವಿಟರ್ ಅಲ್ಲಿ ಜನ ಕೇಳ್ತಾ ಇದಾರೆ ಬ್ರಿಟಿಷರು ನಾವು ಕಟ್ಟೋ ಟ್ಯಾಕ್ಸ್ ಅಲ್ಲೇ ನಮ್ಮ ಪದಾರ್ಥಗಳನ್ನ ತಗೊಂತ ಇದ್ರು ಸೊ ತಗೊಂಡಿರೋ ಪದಾರ್ಥಗಳನ್ನ ವಿದೇಶಕ್ಕೆ ಮಾರಿ ಅಲ್ಲಿಂದನು ಹಣ ಸಂಪಾದನೆ ಮಾಡ್ತಾ ಇದ್ರು ಯು ಕೆಯ ಟೋಟಲ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ನ ಸರಿಸುಮಾರು ಥರ್ಟಿ ಪರ್ಸೆಂಟ್ ಬರೀ ಭಾರತದಲ್ಲೇ ಇನ್ವೆಸ್ಟ್ ಮಾಡಿದ್ದಾರೆ ಇಷ್ಟೆಲ್ಲ ದೋಚಿ ಸಾರಿಸಿ ಗುಡಿಸಿ ಹೋದರೂ ಕೂಡ ಭಾರತ ಯು ಕೆ ಅನ್ನು ಹಿಂದಿಕ್ಕಿ ಇವತ್ತು ಪ್ರಪಂಚದ ಐದನೆಯ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಬೆಂಕಿ ರಾಕೆಟ್ನ ಬುಡದಲ್ಲಿ ಕಂಡರೂ ಆ ಬೆಂಕಿಯ ಉರಿ ಮಾತ್ರ ಬರೀ ರಾಕೆಟ್ಗೆ ಸೀಮಿತವಾಗಿರಲಿಲ್ಲ ಇದು ಬೇರೆ ಬೇರೆ ಕಡೆ ಪಸರಿಸಿತ್ತು ಎಲ್ಲೆಲ್ಲಿ ಉರಿತು ಅಂತ ಕೇಳಬಾರ್ದು ಆ ಥರ ಕೇಳಿದರೆ ಕರ್ನಾಟಕದಲ್ಲಿ ಪೊಲೀಸರು ಸಡನ್ ಆಗಿ ಎಫ್ ಐ ಆರ್ ಮಾಡಿಬಿಡ್ತಾರೆ ಸೊ ಎಲ್ಲೆಲ್ಲಿ ಉರಿತು ಅಂತ ನೋಡ್ದಿರಾ ಆ ಉರಿ ಏನೇನು ಮಾಡಿದೆ ಅಂತ ನೋಡೋಣ ಚಂದ್ರಯಾನ ಮೂರರ ಯಶಸ್ಸು ಕೆಲವು ದೇಶದ್ರೋಹಿಗಳಿಗೆ ಕುಡಿಯಲಾರದ ಟೀ ಆದ್ರೆ ದೇಶವನ್ನ ದೋಚಿ ಹೋಗಿರುವ ಕೆಲವು ವಿದೇಶಿ ಪ್ರಜೆಗಳಿಗೆ ಇದು ನುಂಗಲಾರದ ಬ್ರಿಟನ್ ಬ್ರಿಟನ್ನ ಮಾಧ್ಯಮದಲ್ಲಿ ಪತ್ರಕರ್ತನೊಬ್ಬ ಚಂದ್ರಯಾನ ಮೂರರ ಯಶಸ್ಸನ್ನ ಹೇಳ್ತಾ ಭಾರತಕ್ಕೆ ಯು ಕೆ ಕೊಟ್ಟಿರುವ ಎರಡು ಪಾಯಿಂಟ್ ಮೂರು ಬಿಲಿಯನ್ ಪೌಂಡ್ಸ್ ವಾಪಸ್ ಕೊಡಬೇಕು ಅನ್ನೋ ಅರ್ಥದಲ್ಲಿ ರಿಪೋರ್ಟ್ ಮಾಡಿದ್ದಾರೆ ಸೊ ಈ ಪರದೇಶಿ ಪತ್ರಕರ್ತನ ಹೇಳಿಕೆಗೆ ಇಲ್ಲಿನ ನಟಿಗರು ಬಹಳ ತೀಕ್ಷ್ಣವಾಗಿ ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ ನಮ್ಮ ಮನೆಯ ನಾಯಿಯೇ ನಮ್ಮನ್ನ ನೋಡಿ ಬೊಗಳಿದಾಗ ಸುಮ್ಮನೆ ಇರದ ಇಲ್ಲಿನ ಜನ ಪರದೇಸಿ ನಾಯಿಗಳು ಬಂದು ಬೊಗಳಿದ್ರೆ ಸುಮ್ನೆ ಇರ್ತಾರ ಉದಾಹರಣೆಗೆ ಇಲ್ಲಿನ ಅನ್ನ ತಿಂದು ಇಲ್ಲಿನ ಟೀ ಕುಡಿದು ಚಂದ್ರಯಾನ್ ಬಗ್ಗೆ ಕೆಟ್ಟದಾಗ ಮಾತಾಡಿದ ಕಳ ನಾಯಕರನ್ನೇ ರೈಟ್ ಲೆಫ್ಟ್ ತೆಗೆದ ನಮ್ಮ ಜನ ಇನ್ನ ಆ ಬ್ರಿಟಿಷ್ ಪತ್ರಕರ್ತನನ್ನ ಸುಮ್ನೆ ಬಿಡ್ತಾರ ಅಂದ ಹಾಗೆ ನಾನು ಇಲ್ಲಿ ನಾಯನ್ನ ಯಾವುದೇ ಕಳ ನಾಯಕನಿಗೆ ಕಂಪೇರ್ ಮಾಡ್ಲಿಲ್ಲ ಯಾಕೆಂದ್ರೆ ಐ ಅಂಡರ್ಸ್ಟ್ಯಾಂಡ್ ನಾಯಿಗೆ ಅದರದೇ ಆದಂತಹ ಘನತೆ ಗೌರವ ಮಾನ ಮರ್ಯಾದೆ ಎಲ್ಲಾ ಇರುತ್ತೆ ಅಂತ ಇನ್ನು ಈ ಬ್ರಿಟಿಷ್ ನ ಪತ್ರಕರ್ತ ಎರಡು ಪಾಯಿಂಟ್ ಮೂರು ಬಿಲಿಯನ್ ಪೌಂಡ್ಸ್ ವಾಪಸ್ ಕೇಳಿರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಏನಕ್ಕೆ ಅಂತ ಭಾರತಕ್ಕೆ ಬಿಲಿಯನ್ ಪೌಂಡ್ಸ್ ವಿದೇಶಿ ನೆರವು ಫಾರಿನ್ ಏಡ್ ಬಂದಿರೋದು ಸುಳ್ಳು ಎರಡನೇದು ನಾವು ಲೆಕ್ಕದ ಪುಸ್ತಕವನ್ನ ಓಪನ್ ಮಾಡಿದ್ರೆ ಬ್ರಿಟಿಷರು ಭಾರತದಿಂದ ದೋಚ್ಕೊಂಡು ಹೋಗಿರುವಂತಹ ಒಟ್ಟು ಮೊತ್ತ ಇಂದಿಗೆ ನಲವತ್ತೈದು ಟ್ರಿಲಿಯನ್ ಡಾಲರ್ ನಲವತ್ತೈದು ಟ್ರಿಲಿಯನ್ ಡಾಲರ್ ಎಷ್ಟು ಅಂದ್ರೆ ನಲವತ್ತೈದು ಲಕ್ಷ ಕೋಟಿ ಡಾಲರ್ಸ್ ಇದು ಇವತ್ತಿನ ಮೊತ್ತ ಸೊ ಇದಕ್ಕೆ ವರ್ಷಕ್ಕೆ ಆರು ಪರ್ಸೆಂಟ್ ಇಂಟ್ರೆಸ್ಟ್ ಕೊಡೋ ಯೋಗ್ಯತೆ ಯು ಕೆ ಇದೆಯಾ ಅಂತ ಪತ್ರಕರ್ತ ಒಂದ್ಸತಿ ಹೇಳಬೇಕು ಸೊ ಟ್ವಿಟರ್ ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಯು ಕೆ ಭಾರತಕ್ಕೆ ಕೊಡಬೇಕಾಗಿರುವ ನಲವತ್ತೈದು ಟ್ರಿಲಿಯನ್ ಡಾಲರ್ಸ್ಗಳಲ್ಲಿ ಇವನು ಕೇಳಿರುವಂತಹ ಎರಡು ಪಾಯಿಂಟ್ ಮೂರು ಬಿಲಿಯನ್ ಪೌಂಡ್ಸ್ ನ ಮೈನಸ್ ಮಾಡಿಕೊಂಡು ಇನ್ನ ಮಿಕ್ಕಿದ್ದನ್ನ ನಮ್ಗೆ ಕೊಡಿ ಅಂತ ಟ್ವಿಟರ್ ಅಲ್ಲಿ ಜನ ಕೇಳ್ತಾ ಇದಾರೆ ಅಂದ ಹಾಗೆ ಈ ನಲವತ್ತೈದು ಟ್ರಿಲಿಯನ್ ಡಾಲರ್ ಅಲ್ಲಿ ಕೊಯ್ನೂರ್ ವಜ್ರ ಬರೋದಿಲ್ಲ ಮತ್ತೆ ಭಾರತದಿಂದ ಕಳ್ತನ ಹೋಗಿ ಬ್ರಿಟಿಷ್ ಮ್ಯೂಸಿಯಂ ಅಲ್ಲಿ ಇಟ್ಟಿರೋ ಯಾವುದೇ ವಸ್ತುಗಳ ಬೆಲೆ ಈ ನಲವತ್ತೈದು ಟ್ರಿಲಿಯನ್ ಡಾಲರ್ಗಳಲ್ಲಿ ಬರೋದಿಲ್ಲ ಸೊ ಇಷ್ಟೊಂದು ಹಣ ಭಾರತದಿಂದ ಹೇಗೆ ಗಳಿಸಿದ್ರು ಅಂತ ಒಮ್ಮೆ ನೋಡೋದಾದ್ರೆ ಬ್ರಿಟಿಷರು ಭಾರತಕ್ಕೆ ಮೊದಲು ಬಂದಾಗ ಬೇರೆ ಕಡೆ ಯಾವ ವ್ಯಾಪಾರ ಮಾಡ್ತಾ ಇದ್ರು ಇಲ್ಲೂ ಅದೇ ತರನ ವ್ಯಾಪಾರ ಶುರು ಮಾಡಿದ್ರು ಅಂದ್ರೆ ಸಿಲ್ವರ್ ಕಾಯಿನ್ಸ್ ಅಥವಾ ಬೆಳ್ಳಿಯ ನಾಣ್ಯಗಳನ್ನ ಕೊಟ್ಟು ಅವರಿಗೇನ್ ಬೇಕೋ ಅದನ್ನ ಖರೀದಿ ಮಾಡ್ತಾ ಇದ್ರು ನಿಧಾನಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಬಂತು ಈಸ್ಟ್ ಇಂಡಿಯಾ ಕಂಪನಿ ಬಂದಾಗ ಅದರದ್ದೇ ಮೋನೋಪೋಲಿ ಅಂದ್ರೆ ಸಾರ್ವಭೌಮತ್ವ ಶುರುವಾಯಿತು ಎಲ್ಲರೂ ಈಸ್ಟ್ ಇಂಡಿಯಾ ಕಂಪನಿಗೆ ಿತ್ತು ಅವ್ರು ಅಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಮಾರ್ತಾ ಇದ್ರು ಸೊ ಈಸ್ಟ್ ಇಂಡಿಯಾ ಕಂಪನಿ ನಿಧಾನಕ್ಕೆ ಇಲ್ಲಿನ ರೈತರ ಮೇಲೆ ಇಲ್ಲಿನ ವ್ಯಾಪಾರಿಗಳ ಮೇಲೆ ಟ್ಯಾಕ್ಸ್ ಅನ್ನ ಅಂದ್ರೆ ತೆರಿಗೆಯನ್ನ ಹುಡುಗದಕ್ಕೆ ಶುರು ಮಾಡುತ್ತೆ ಸೊ ಇದು ಹೇಗಾಗೋಯ್ತಪ್ಪ ಅಂದ್ರೆ ನಾವು ಮಾರೋ ಪದಾರ್ಥಗಳಿಗೂ ನಾವೇ ಟ್ಯಾಕ್ಸ್ ಕಟ್ಟೋ ತರ ಆಯ್ತು ಸೊ ಬ್ರಿಟಿಷರು ನಾವು ಕಟ್ಟೋ ಟ್ಯಾಕ್ಸಲ್ಲೇ ನಮ್ಮ ಪದಾರ್ಥಗಳನ್ನು ಇದ್ರು ಸೊ ತೊಗೊಂಡಿರೋ ಪದಾರ್ಥಗಳನ್ನು ವಿದೇಶಕ್ಕೆ ಮಾರಿ ಅಲ್ಲಿಂದ ಹಣ ಸಂಪಾದನೆ ಮಾಡ್ತಾಯಿದ್ರು ಸೊ ಹೀಗೆ ಭಾರತದ ವ್ಯಾಪಾರಿಗಳನ್ನು ರೈತರನ್ನು ಆರ್ಥಿಕವಾಗಿ ಸರ್ವನಾಶ ಮಾಡಿಬಿಟ್ರು ಇವರು ಭಾರತವನ್ನು ಅರ್ಧ ಹಾಳು ಮಾಡಿದರೆ ಬ್ರಿಟಿಷ್ ರಾಜ್ ಬಂದು ಇನ್ನೂ ಅರ್ಧ ಹಾಳು ಮಾಡಿಬಿಟ್ರು ಇವರು ಭಾರತದ ವ್ಯಾಪಾರಿಗಳಿಗೆ ವಿದೇಶಕ್ಕೆ ಎಕ್ಸ್ಪೋರ್ಟ್ ಅಂದರೆ ರಫ್ತು ಮಾಡೋದಕ್ಕೇನೋ ಬಿಟ್ಟರು ಆದರೆ ಭಾರತದ ವ್ಯಾಪಾರಿಗಳಿಂದ ಯಾರ್ಯಾರು ವಸ್ತುಗಳನ್ನು ಖರೀದಿಸ್ತಾರೋ ಅವರೆಲ್ಲ ಕೌನ್ಸಿಲ್ ಬಿಲ್ಗಳ ಮೂಲಕ ಖರೀದಿಸಬೇಕಾಗಿತ್ತು ಈ ಕೌನ್ಸಿಲ್ ಬಿಲ್ನ ಇಶ್ಯೂ ಮಾಡ್ತಾ ಲಂಡನ್ ಲಂಡನ್ನಲ್ಲಿ ಸೊ ಎಲ್ಲ ದೇಶದವರು ಅವರ ಚಿನ್ನ ಅಥವಾ ಬೆಳ್ಳಿಯನ್ನು ಲಂಡನ್ಗೆ ಕೊಟ್ಟು ಅಲ್ಲಿಂದ ಕೌನ್ಸಿಲ್ ಬಿಲನ್ನು ತಗೊಂಡು ಇಲ್ಲಿ ಭಾರತದ ವ್ಯಾಪಾರಿಗಳಿಗೆ ಕೊಟ್ಟು ಅವರ ಹತ್ರ ಇಂದ ಅವರಿಗೆ ಬೇಕಾದ ಪದಾರ್ಥಗಳನ್ನು ತೊಗೊಳ್ಬೇಕಾಗಿತ್ತು ಸೊ ಭಾರತದ ವ್ಯಾಪಾರಿಗಳು ಆ ಕೌನ್ಸಿಲ್ ಬಿಲ್ನ ಎತ್ಕೊಂಡೋಗಿ ಮತ್ತೆ ಈ ಬ್ರಿಟಿಷ್ ರಾಜ ಹತ್ರ ಕೊಡಬೇಕಾಗಿತ್ತು ಅಂದರೆ ಮನಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಹಣವಾಗಿ ಬದಲಾಯಿಸೋದಕ್ಕೆ ಆಗ ಹಣವಾಗಿ ಬದಲಾಯಿಸಬೇಕಾದ್ರೆ ಮತ್ತೆ ಟ್ಯಾಕ್ಸ್ ಹಾಕ್ತಾಯಿದ್ರು ಸೊ ಹೀಗೆ ವ್ಯಾಪಾರ ಮಾಡೋವರಿಗಾಗ್ಲಿ ರೈತರಿಗಾಗ್ಲಿ ಅವರು ಬೆಳೆದ ಬೆಳೆಗೆ ಯಾವುದೇ ಬೆಲೆ ಸಿಗ್ತಾ ಇರಲಿಲ್ಲ ಇವತ್ತು ಹಿಂದೂ ದೇವಸ್ಥಾನಗಳಿದೆಯಲ್ಲ ಆತರ ಭಕ್ತಾದಿಗಳು ಹುಂಡಿಗೆ ಕಾಸು ಹಾಕಿದ್ರೆ ಆ ಕಾಸು ಗೌರ್ಮೆಂಟ್ ಹೋಗುತ್ತೆ ಗವರ್ಮೆಂಟ್ ಇಂದ ಅಲ್ಪ ಸ್ವಲ್ಪ ಮತ್ತೆ ಅದೇ ದೇವಸ್ಥಾನಗಳಿಗೆ ಬರುತ್ತಲ್ಲ ಆತರ ಆಗ ಬ್ರಿಟಿಷ್ ರಾಜರು ಮಾಡ್ತಾ ಇದ್ರು ಸೊ ಇಷ್ಟೆಲ್ಲ ಮೋಸ ಮಾಡಿರುವಂತಹ ದೇಶ ಇವತ್ತು ಭಾರತ ಒಂದು ಯಶಸ್ವಿಯನ್ನ ಕಂಡಾಗ ಹತಾಶೆಯಿಂದ ಈ ತರ ಮಾತಾಡೋದು ನೋಡಿದ್ರೆ ಬಹಳ ಹಾಸ್ಯಾಸ್ಪದ ಅನ್ಸುತ್ತೆ ಆಗ್ಲೇ ಹೇಳಿದಾಗೆ ಯು ಕೆ ಭಾರತಕ್ಕೆ ಎರಡು ಪಾಯಿಂಟ್ ಮೂರು ಬಿಲಿಯನ್ ಪೌಂಡ್ಸ್ ಕೊಟ್ಟಿರೋದು ಸುಳ್ಳು ಅನ್ನೋದಕ್ಕೆ ಬಹಳಷ್ಟು ಸಾಕ್ಷಿಗಳಿದೆ ಅದರಲ್ಲಿ ಒಂದೆರಡು ನೋಡೋದಾದರೆ ಫಾರಿನ್ ಕಾಮನ್ವೆಲ್ತ್ ಆ್ಯಂಡ್ ಡೆವಲಪ್ಮೆಂಟ್ ಆಫೀಸ್ ಎಫ್ ಸಿ ಡಿ ಒ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹದಿನೈದರಿಂದ ಇಲ್ಲಿಯವರೆಗೂ ಭಾರತಕ್ಕೆ ಯಾವುದೇ ನೇರ ಫಾರಿನ್ ನೇಡ್ ಅಂದರೆ ನೇರವಾಗಿ ಯಾವುದೇ ಹಣಕಾಸಿನ ನೆರವು ಕೊಟ್ಟಿಲ್ಲ ನಾವು ಅಂತ ಅಂದರೆ ಯು ಕೆ ಇಂದ ಭಾರತಕ್ಕೆ ದುಡ್ಡು ಇಲ್ವಾ ಬರ್ತಾ ಇದೆ ಹೇಗೆ ಹೂಡಿಕೆಯ ರೂಪದಲ್ಲಿ ಇನ್ವೆಸ್ಟ್ಮೆಂಟ್ನ ರೂಪದಲ್ಲಿ ಏನಕ್ಕೆ ಒಬ್ರು ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಅದರಿಂದ ಅವರಿಗೆ ರಿಟರ್ನ್ಸ್ ಇದೆ ಅಂತ ಇನ್ವೆಸ್ಟ್ ಮಾಡ್ತಾರೆ ಹೊರತು ನೀವು ಉದ್ಧಾರ ಆಗಿ ಅಂತ ಯು ಕೆ ಭಾರತಕ್ಕೆ ದುಡ್ಡು ಕೊಡ್ತಾ ಇಲ್ಲ ಅದು ಎರಡು ಸಾವಿರದ ಹದಿನೈದರ ಮುಂಚೆ ಇತ್ತು ಆದರೆ ಎರಡು ಸಾವಿರದ ಹದಿನೈದರ ನಂತರ ಡೈರೆಕ್ಟ್ ಫಾರಿನ್ ಏಡ್ ಅಂದ್ರೆ ನೇರವಾಗಿ ವಿದೇಶಿ ನೆರವುಗಳು ಬಂದಿಲ್ಲ ಅಂತ ಎಫ್ ಸಿ ಡಿ ಅವರು ಹೇಳ್ತಾ ಇದಾರೆ ಇನ್ನು ಇಷ್ಟೇ ಅಲ್ದಿರ ಬಿ ಐ ಐ ಬ್ರಿಟಿಷ್ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ಸ್ ಅವರು ಹೇಳ್ತಾ ಇದಾರೆ ಯು ಕೆ ಹೊಟ್ಟು ವಿದೇಶಿ ಹೂಡಿಕೆ ಏನಿದೆಯಲ್ಲ ಅಂದ್ರೆ ಫಾರಿನ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ಸ್ ಏನಿದೆಯಲ್ಲ ಯು ಕೆದು ಅದರ ಟ್ವೆಂಟಿ ಏಟ್ ಪರ್ಸೆಂಟ್ ಭಾರತದಲ್ಲೇ ಹೂಡಿಕೆ ಮಾಡಿದ್ದಾರೆ ಬ್ರಿಟಿಷ್ ಅವರು ಅಂತ ಇದರ ಅರ್ಥ ಯು ಕೆ ಟೋಟಲ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ನ ಸರಿಸುಮಾರು ಥರ್ಟಿ ಪರ್ಸೆಂಟ್ ಬರೀ ಭಾರತದಲ್ಲೇ ಇನ್ವೆಸ್ಟ್ ಮಾಡಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಭಾರತ ಪ್ರಪಂಚದ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಎಕಾನಮೀಸ್ ಅಂತ ಇಷ್ಟೆಲ್ಲ ದೋಚಿ ಸಾರಿಸಿ ಗುಡಿಸಿ ಹೋದರೂ ಕೂಡ ಭಾರತ ಯು ಕೆ ಅನ್ನ ಹಿಂದಿಕ್ಕಿ ಇವತ್ತು ಪ್ರಪಂಚದ ಐದನೆಯ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ವಿ ಆರ್ ದ ಫಿಫ್ತ್ ಲಾರ್ಜೆಸ್ಟ್ ಎಕನಾಮಿ ಇನ್ ದ ವರ್ಲ್ಡ್ ಇಂತಹ ದೇಶಕ್ಕೆ ನಾವು ನಿಮಗೆ ಆರ್ಥಿಕ ನೆರವು ಕೊಟ್ಟಿದ್ದೀವಿ ಅಂತ ಹೇಳೋದು ನೋಡ್ತಾ ಇದ್ರೆ ಇವರಿಗೆ ಯಾವ ಅಪಾಯಿಂಟ್ಮೆಂಟ್ ಕೊಡಬೇಕು ಗೊತ್ತಿಲ್ಲ ಇದರ ಅರ್ಥ ಯು ಕೆ ಇಂದ ಆಗಲಿ ಅಥವಾ ಯಾವುದೇ ವಿದೇಶಗಳಿಂದ ಬರುವ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಬೇಡ ಅಂತ ನಾವು ಹೇಳ್ತಾ ಇಲ್ಲ ಆದರೆ ನಮ್ಮ ದೇಶದ ಜನರನ್ನ ನಮ್ಮ ದೇಶದವರು ನೋಡ್ಕೊಳೋದಿಕ್ಕೆ ನಿಮ್ ಕಾಸು ಬೇಡ ನಿಮ್ ರೋಜು ಬೇಡ ಅಂತ ಹೇಳ್ತಾ ಇದ್ದೀವಿ